ನಿಮ್ಮ ಪರವಾಗಿ ಎಲ್ಲ ಈಶ್ವರಪ್ಪನವರು ಧ್ವನಿ ಎತ್ತಿದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ, ಏನ್ ಹೇಳ್ತೀರಿ ಅವರಿಗೆ? ಇಲ್ಲ ನೋಡಿ, ಈಗಾಗಲೇ ಕೇಂದ್ರ ಗೃಹ ಸಚಿವರು ಅವ್ರನ್ನ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ. ನಮಗೆ ವಿಶ್ವಾಸ ಇದೆ ಈಶ್ವರಪ್ಪನವರ ಒಂದೇನೋ ದೆಹಲಿಯ ಪ್ರವಾಸ ಯಶಸ್ವಿಯಾಗಲಿ, ಪಕ್ಷದ ಪರವಾಗಿ ಇರಲಿ, ವಂಶ ಪಾರಂಪರೆಯ ಒಂದು ರಾಜಕೀಯಕ್ಕೆ ಅಂತ್ಯ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ವಂಶ ಪಾರಂಪರ್ಯ ನಿಮ್ಮೊಳಗಿದ್ದ ಕಾಂಗ್ರೆಸ್ ಇಲ್ಲ? ಇಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಏನಂತೇಳಿ, ಈ ಒಂದು ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಬೇರೆ ಪಕ್ಷದೊಳಗೆ ಅಡ್ಜಸ್ಟ್ಮೆಂಟು, ನಾವು ಅದನ್ನು ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಅದೇ ಮಾರ್ಗದರ್ಶನದಲ್ಲಿ ಈಶ್ವರಪ್ಪನವರ ಪ್ರಯಾಣ ಯಶಸ್ವಿ ಆಗಲಿ. ಅದು ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ನಿರ್ಣಯ ತಗೋತೈತೆ, ಯಾರನ್ನ ಇಳಿಸ್ಬೇಕು, ಯಾರನ್ನ ಏರಿಸ್ಬೇಕು, ಯಾರನ್ನ ಮೂಲಿಗೆ ಒತ್ತಬೇಕು ಅವ್ರು ತಗೋತಾರೆ. ನನಗೆ ವಿಶ್ವಾಸ ಇದೆ ಈ ಒಂದು ವ್ಯವಸ್ಥೆ ಬದಲಾವಣೆ ಏನು ನಾವು ಎಲ್ಲರೂ ಬಯಸ್ತಾ ಇದ್ದೀವಿ, ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು ಆ ಒಂದು ಬಯಕೆಯನ್ನು ಪ್ರಧಾನಮಂತ್ರಿಗಳು ಶೀಘ್ರದಲ್ಲೇ ದೇಶದಲ್ಲೇ, ಕೇವಲ ಕರ್ನಾಟಕದಲ್ಲೇ, ದೇಶದಲ್ಲಿನೇ ಅಂಥ ವ್ಯವಸ್ಥೆಯನ್ನು ಅಂತ್ಯಗೊಳಿಸ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ನೀವು ರಿಪೇರಿ ಮಾಡ್ಲಿಕ್ಕೆ ಹೊರಟಿದ್ರಿ ಅಪ್ಪ ಮಕ್ಕಳನ್ನು ಸಮರ ಸಾರಿ, ಈ ಕೆಲವೊಂದು ಮಂದಿಗೆ ಚಾರ್ಜ್ ಕೊಟ್ಟಿದ್ದೇನೆ ಲೋಕಸಭಾ ಎಲೆಕ್ಷನ್ ಮುಗಿಯೋರಿಗೆ, ಅವರೆಲ್ಲ ಚಾರ್ಜ್ ತೊಗೊಂಡು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನನ್ನ ಅವಶ್ಯಕತೆ ಇಲ್ಲ. ಸರ್, ನಿಮ್ಮ ಪರವಾಗಿ ಎಲ್ಲ ಈಶ್ವರಪ್ಪನವರು ಧ್ವನಿ ಎತ್ತಿದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ, ಏನ್ ಹೇಳ್ತೀರಿ ಅವರಿಗೆ? ನಿಮ್ಮ ಸಲಹೆ ಏನ್ರಿ? ಇಲ್ಲ ನೋಡಿ, ಈಗಾಗಲೇ ಕೇಂದ್ರ ಗೃಹ ಸಚಿವರು ಅವ್ರನ್ನ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ. ನಮಗೆ ವಿಶ್ವಾಸ ಇದೆ ಈಶ್ವರಪ್ಪನವರ ಒಂದೇನೋ ದೆಹಲಿಯ ಪ್ರವಾಸ ಯಶಸ್ವಿಯಾಗಲಿ, ಪಕ್ಷದ ಪರವಾಗಿ ಇರಲಿ, ವಂಶ ಪಾರಂಪರೆಯ ಒಂದು ರಾಜಕೀಯಕ್ಕೆ ಅಂತ್ಯ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ವಂಶ ಪಾರಂಪರ್ಯ ನಿಮ್ಮೊಳಗಿದ್ದ ಕಾಂಗ್ರೆಸ್ ಇಲ್ಲ? ಇಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಏನಂತೇಳಿ, ಈ ಒಂದು ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಬೇರೆ ಪಕ್ಷದೊಳಗೆ ಅಡ್ಜಸ್ಟ್ಮೆಂಟು, ನಾವು ಅದನ್ನು ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಅದೇ ಮಾರ್ಗದರ್ಶನದಲ್ಲಿ ಈಶ್ವರಪ್ಪನವರ ಪ್ರಯಾಣ ಯಶಸ್ವಿ ಆಗಲಿ. ಅದು ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ನಿರ್ಣಯ ತಗೋತೈತೆ, ಯಾರನ್ನ ಇಳಿಸ್ಬೇಕು, ಯಾರನ್ನ ಏರಿಸ್ಬೇಕು, ಯಾರನ್ನ ಮೂಲಿಗೆ ಒತ್ತಬೇಕು ಅವ್ರು ತಗೋತಾರೆ. ನನಗೆ ವಿಶ್ವಾಸ ಇದೆ ಈ ಒಂದು ವ್ಯವಸ್ಥೆ ಬದಲಾವಣೆ ಏನು ನಾವು ಎಲ್ಲರೂ ಬಯಸ್ತಾ ಇದ್ದೀವಿ, ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು ಆ ಒಂದು ಬಯಕೆಯನ್ನು ಪ್ರಧಾನಮಂತ್ರಿಗಳು ಶೀಘ್ರದಲ್ಲೇ ದೇಶದಲ್ಲೇ, ಕೇವಲ ಕರ್ನಾಟಕದಲ್ಲೇ, ದೇಶದಲ್ಲಿನೇ ಅಂಥ ವ್ಯವಸ್ಥೆಯನ್ನು ಅಂತ್ಯಗೊಳಿಸ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ನೀವು ರಿಪೇರಿ ಮಾಡ್ಲಿಕ್ಕೆ ಹೊರಟಿದ್ರಿ ಅಪ್ಪ ಮಕ್ಕಳನ್ನು ಸಮರ ಸಾರಿ, ಈ ಕೆಲವೊಂದು ಮಂದಿಗೆ ಚಾರ್ಜ್ ಕೊಟ್ಟಿದ್ದೇನೆ ಲೋಕಸಭಾ ಎಲೆಕ್ಷನ್ ಮುಗಿಯೋರಿಗೆ, ಅವರೆಲ್ಲ ಚಾರ್ಜ್ ತೊಗೊಂಡು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನನ್ನ ಅವಶ್ಯಕತೆ ಇಲ್ಲ. ಸರ್, ನಿಮ್ಮ ಪರವಾಗಿ ಎಲ್ಲ ಈಶ್ವರಪ್ಪನವರು ಧ್ವನಿ ಎತ್ತಿದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ, ಏನ್ ಹೇಳ್ತೀರಿ ಅವರಿಗೆ? ನಿಮ್ಮ ಸಲಹೆ ಏನ್ರಿ? ಇಲ್ಲ ನೋಡಿ, ಈಗಾಗಲೇ ಕೇಂದ್ರ ಗೃಹ ಸಚಿವರು ಅವ್ರನ್ನ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ. ನಮಗೆ ವಿಶ್ವಾಸ ಇದೆ ಈಶ್ವರಪ್ಪನವರ ಒಂದೇನೋ ದೆಹಲಿಯ ಪ್ರವಾಸ ಯಶಸ್ವಿಯಾಗಲಿ, ಪಕ್ಷದ ಪರವಾಗಿ ಇರಲಿ, ವಂಶ ಪಾರಂಪರೆಯ ಒಂದು ರಾಜಕೀಯಕ್ಕೆ ಅಂತ್ಯ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ವಂಶ ಪಾರಂಪರ್ಯ ನಿಮ್ಮೊಳಗಿದ್ದ ಕಾಂಗ್ರೆಸ್ ಇಲ್ಲ? ಇಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಏನಂತೇಳಿ, ಈ ಒಂದು ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಬೇರೆ ಪಕ್ಷದೊಳಗೆ ಅಡ್ಜಸ್ಟ್ಮೆಂಟು, ನಾವು ಅದನ್ನು ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಅದೇ ಮಾರ್ಗದರ್ಶನದಲ್ಲಿ ಈಶ್ವರಪ್ಪನವರ ಪ್ರಯಾಣ ಯಶಸ್ವಿ ಆಗಲಿ. ಅದು ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ನಿರ್ಣಯ ತಗೋತೈತೆ, ಯಾರನ್ನ ಇಳಿಸ್ಬೇಕು, ಯಾರನ್ನ ಏರಿಸ್ಬೇಕು, ಯಾರನ್ನ ಮೂಲಿಗೆ ಒತ್ತಬೇಕು ಅವ್ರು ತಗೋತಾರೆ. ನನಗೆ ವಿಶ್ವಾಸ ಇದೆ ಈ ಒಂದು ವ್ಯವಸ್ಥೆ ಬದಲಾವಣೆ ಏನು ನಾವು ಎಲ್ಲರೂ ಬಯಸ್ತಾ ಇದ್ದೀವಿ, ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು ಆ ಒಂದು ಬಯಕೆಯನ್ನು ಪ್ರಧಾನಮಂತ್ರಿಗಳು ಶೀಘ್ರದಲ್ಲೇ ದೇಶದಲ್ಲೇ, ಕೇವಲ ಕರ್ನಾಟಕದಲ್ಲೇ, ದೇಶದಲ್ಲಿನೇ ಅಂಥ ವ್ಯವಸ್ಥೆಯನ್ನು ಅಂತ್ಯಗೊಳಿಸ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ.
ನೀವು ರಿಪೇರಿ ಮಾಡ್ಲಿಕ್ಕೆ ಹೊರಟಿದ್ರಿ ಅಪ್ಪ ಮಕ್ಕಳನ್ನ ಸಮರ ಸಾರಿ ಈಗ ಕೆಲವೊಂದು ಮಂದಿಗೆ ಚಾರ್ಜ್ ಕೊಟ್ಟಿದ್ದಾನೆ ಲೋಕಸಭಾ ಎಲೆಕ್ಷನ್ ಮುಗಿಯೋರಿಗೆ, ಅವರೆಲ್ಲ ಚಾರ್ಜ್ ತಗೊಂಡು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾನು ಅವಶ್ಯಕತೆ ಇಲ್ಲ. ಸರ್, ನಿಮ್ಮ ಪರವಾಗಿ ಎಲ್ಲ ಈಶ್ವರಪ್ಪನವರು ಧ್ವನಿ ಎತ್ತಿದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ, ಏನು ಹೇಳ್ತೀರಿ ಅವರಿಗೆ, ನಿಮ್ಮ ಸಲಹೆ? ಎಲ್ಲ ನೋಡಿ, ಈಗಾಗಲೇ ಕೇಂದ್ರ ಗೃಹ ಸಚಿವರು ಅವ್ರನ್ನ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ. ನಮಗೆ ವಿಶ್ವಾಸ ಇದೆ ಈಶ್ವರಪ್ಪನವರ ಒಂದೇನು ದೆಹಲಿಯ ಪ್ರವಾಸ ಯಶಸ್ವಿಯಾಗಲಿ, ಪಕ್ಷದ ಪರವಾಗಿ ಇರಲಿ, ವಂಶ ಪಾರಂಪರೆಯ ಒಂದು ರಾಜಕೀಯಕ್ಕೆ ಅಂತ್ಯ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ವಂಶ ಪಾರಂಪರೆಯ ನಿಮ್ಮೊಳಗಿದ್ದ ಕಾಂಗ್ರೆಸ್ ಇಲ್ಲ, ಇಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಏನಂತೇಳಿ, ಈ ಒಂದು ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಬೇರೆ ಪಕ್ಷದೊಳಗೆ ಅಡ್ಜಸ್ಟ್ಮೆಂಟು, ನಾವು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಈಶ್ವರಪ್ಪನವರ ಪ್ರಯಾಣ ಯಶಸ್ವಿ ಆಗಲಿ. ಅದು ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ನಿರ್ಣಯ ತಗೋತೈತೆ, ಯಾರನ್ನ ಇಳಿಸ್ಬೇಕು, ಯಾರನ್ನ ಏರಿಸ್ಬೇಕು, ಯಾರನ್ನ ಮೂಲಿಗೆ ಒತ್ತಬೇಕು ಅವ್ರು ತಗೋತಾರೆ. ನನಗೆ ವಿಶ್ವಾಸ ಇದೆ ಈ ಒಂದು ವ್ಯವಸ್ಥೆ ಬದಲಾವಣೆ ಏನು ನಾವು ಎಲ್ಲರೂ ಬಯಸ್ತಾ ಇದ್ದೀವಿ, ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು, ಆ ಒಂದು ಬಯಕೆಯನ್ನು ಪ್ರಧಾನಮಂತ್ರಿಗಳು ಶೀಘ್ರದಲ್ಲೇ ದೇಶದಲ್ಲೇ, ಕೇವಲ ಕರ್ನಾಟಕದಲ್ಲೇ, ದೇಶದಲ್ಲೇ ಅಂಥ ವ್ಯವಸ್ಥೆಯನ್ನು ಅಂತ್ಯಗೊಳಿಸ್ತಾರೆ ಅನ್ನೋದು ವಿಶ್ವಾಸ ನನಗಿದೆ. ನೀವು ರಿಪೇರಿ ಮಾಡ್ಲಿಕ್ಕೆ ಹೊರಟಿದ್ರಿ ಅಪ್ಪ ಮಕ್ಕಳನ್ನ ಸಮರ ಸಾರಿ, ಈ ಕೆಲವೊಂದು ಮಂದಿಗೆ ಚಾರ್ಜ್ ಕೊಟ್ಟಿದ್ದಾನೆ ಲೋಕಸಭಾ ಎಲೆಕ್ಷನ್ ಮುಗಿಯೋರಿಗೆ, ಅವರೆಲ್ಲ ಚಾರ್ಜ್ ತಗೊಂಡು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾನು ಅವಶ್ಯಕತೆ ಇಲ್ಲ. ಸರ್, ನಿಮ್ಮ ಪರವಾಗಿ ಎಲ್ಲ ಈಶ್ವರಪ್ಪನವರು ಧ್ವನಿ ಎತ್ತಿದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ, ಏನು ಹೇಳ್ತೀರಿ ಅವರಿಗೆ, ನಿಮ್ಮ ಸಲಹೆ? ಎಲ್ಲ ನೋಡಿ, ಈಗಾಗಲೇ ಕೇಂದ್ರ ಗೃಹ ಸಚಿವರು ಅವ್ರನ್ನ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ. ನಮಗೆ ವಿಶ್ವಾಸ ಇದೆ ಈಶ್ವರಪ್ಪನವರ ಒಂದೇನು ದೆಹಲಿಯ ಪ್ರವಾಸ ಯಶಸ್ವಿಯಾಗಲಿ, ಪಕ್ಷದ ಪರವಾಗಿ ಇರಲಿ, ವಂಶ ಪಾರಂಪರೆಯ ಒಂದು ರಾಜಕೀಯಕ್ಕೆ ಅಂತ್ಯ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ವಂಶ ಪಾರಂಪರೆಯ ನಿಮ್ಮೊಳಗಿದ್ದ ಕಾಂಗ್ರೆಸ್ ಇಲ್ಲ, ಇಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಏನಂತೇಳಿ, ಈ ಒಂದು ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಬೇರೆ ಪಕ್ಷದೊಳಗೆ ಅಡ್ಜಸ್ಟ್ಮೆಂಟು, ನಾವು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಈಶ್ವರಪ್ಪನವರ ಪ್ರಯಾಣ ಯಶಸ್ವಿ ಆಗಲಿ. ಅದು ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ನಿರ್ಣಯ ತಗೋತೈತೆ, ಯಾರನ್ನ ಇಳಿಸ್ಬೇಕು, ಯಾರನ್ನ ಏರಿಸ್ಬೇಕು, ಯಾರನ್ನ ಮೂಲಿಗೆ ಒತ್ತಬೇಕು ಅವ್ರು ತಗೋತಾರೆ. ನನಗೆ ವಿಶ್ವಾಸ ಇದೆ ಈ ಒಂದು ವ್ಯವಸ್ಥೆ ಬದಲಾವಣೆ ಏನು ನಾವು ಎಲ್ಲರೂ ಬಯಸ್ತಾ ಇದ್ದೀವಿ, ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು, ಆ ಒಂದು ಬಯಕೆಯನ್ನು ಪ್ರಧಾನಮಂತ್ರಿಗಳು ಶೀಘ್ರದಲ್ಲೇ ದೇಶದಲ್ಲೇ, ಕೇವಲ ಕರ್ನಾಟಕದಲ್ಲೇ, ದೇಶದಲ್ಲೇ ಅಂಥ ವ್ಯವಸ್ಥೆಯನ್ನು ಅಂತ್ಯಗೊಳಿಸ್ತಾರೆ ಅನ್ನೋದು ವಿಶ್ವಾಸ ನನಗಿದೆ. ನೀವು ರಿಪೇರಿ ಮಾಡ್ಲಿಕ್ಕೆ ಹೊರಟಿದ್ರಿ ಅಪ್ಪ ಮಕ್ಕಳನ್ನ ಸಮರ ಸಾರಿ, ಈ ಕೆಲವೊಂದು ಮಂದಿಗೆ ಚಾರ್ಜ್ ಕೊಟ್ಟಿದ್ದಾನೆ ಲೋಕಸಭಾ ಎಲೆಕ್ಷನ್ ಮುಗಿಯೋರಿಗೆ, ಅವರೆಲ್ಲ ಚಾರ್ಜ್ ತಗೊಂಡು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾನು ಅವಶ್ಯಕತೆ ಇಲ್ಲ.